ಯಾವ್ಯಾವ ತರ ಟ್ರೆಕ್ಕಿಂಗ್ ಬ್ಯಾಗ್ ಗಳಿದೆ ಅಂತ. ರೈನ್ ಕೋಟ್ ಇದೆ, ತಾಲಿಬಾನ್ ಕಂಪನಿ ಇದು. ಬಟ್ ನೀವು ಏನಾದ್ರೂ ಕ್ಯಾಂಪಿಂಗ್ ಮಾಡ್ತಾ ಇದ್ರೆ ಇದು ತಗೊಳ್ಳಿ. ಇದೇ ಡೆಕಥ್ಲಾನ್ ಅಲ್ಲಿ ಟ್ರೆಡ್ಮಿಲ್ ಸಿಗುತ್ತೆ ನೋಡಿ. ಇದು ರೈನ್ ಪ್ಯಾಂಟ್ಸ್, ಲೈಕ್ ಮಳೆಗಾಲದಲ್ಲಿ ಈ ಪ್ಯಾಂಟ್ನ ಆರಾಮಾಗಿ ಹಾಕೊಂಡು ಟ್ರೆಕ್ಕಿಂಗು ಇಲ್ಲ ಬೈಕ್ ರೈಡ್ ಏನ್ ಬೇಕಾದ್ರೂ ಮಾಡ್ಬೋದು. ಬೇಕಾದಾಗ ಈ ತರ ಫೋಲ್ಡ್ ಮಾಡಿ ಇಟ್ಕೋಬಹುದು, ಇಲ್ಲಾಂದ್ರೆ ಇದು ಹಾಕೋಬಹುದು. ಸೀರಿಯಸ್ಲಿ ಚೆನ್ನಾಗಿದೆ. ಇಂಟ್ಗೂ ಆ ಟೆಂಟ್ಗೂ ಡಿಫ್ರೆನ್ಸ್ ಏನಂದ್ರೆ ಇದು ತುಂಬಾ ಬೇಗನೆ ಹಾಕ್ಬೋದು, ತುಂಬಾ ಬೇಗ ತೆಗಿಬಹುದು. ತಿಗಣೆ ಅಲ್ಲ ಅದು, ಜಿಗಣೆ. ಜಾಸ್ತಿ ನಡೀತಾ ಇದ್ದೀರ, ಜಾಸ್ತಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದ, ತುಂಬಾ ಓಡಾಡ್ತಿದ್ದೀರ ಅಂದ್ರೆ ಈ ಸೋಲ್ ಇತ್ತು ಅಂದ್ರೆ ನಿಮ್ಗೆ ಕಾಲು ನೋವು ಬರಲ್ಲ. ಬ್ರೋ ಇಫ್ ಯು ವಾಂಟ್ ಬಾಲ್ಸ್. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ನೀವು ಆಲ್ರೆಡಿ ಟೈಟಲ್ ತಮ್ಮನೇ ನೋಡ್ಬಿಟ್ಟಿದ್ದೀರ, ನಿಮಗೆ ಡೆಕಥ್ಲಾನ್ಗೆ ಹೋಗ್ತಾ ಇದೀವಿ ಅಂತ ಆಲ್ರೆಡಿ ಗೊತ್ತು. ಸೊ ನಾನು ಹೇಳಕ್ಕೆ ಹೋಗಲ್ಲ ಲೈಕ್ ಡೆಕಥ್ಲಾನ್ಗೆ ಹೋಗ್ತಾ ಇದೀವಿ ಅಂತ. ಸೊ ಏನಕ್ಕೆ ಡೆಕಥ್ಲಾನ್ಗೆ ಹೋಗ್ತಾ ಇದೀವಿ ಅಂದರೆ ಆಲ್ರೆಡಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಸೊ ಮಾನ್ಸೂನ್ ರೈಡು, ಮಾನ್ಸೂನ್ ಟ್ರೆಕ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಮಾನ್ಸೂನ್ ರೈಡ್ ಪ್ರೀವಿಯಸ್ ಒಂದು ಹೋಗಿದ್ದೆ, ಕಡಕ್ ಆಗಿತ್ತು, ಒಳ್ಳೆ ಮಜಾ ಇತ್ತು. ವೀಡಿಯೋಸ್ ಎಲ್ಲ ನೋಡಿದ್ದೀರ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ, ಇಲ್ಲ ಐ ಬಟನಲ್ಲಿ ಎಲ್ಲಾದರೂ ಒಂದು ಕಡೆ ಮೆನ್ಷನ್ ಮಾಡಿರ್ತೀನಿ. ಹೋಗಿ ನೋಡಿ, ವೀಡಿಯೋ ಕಾರ್ನಲ್ಲಿ ಎಲ್ಲಾದರೂ ಇರುತ್ತೆ. ಕ್ರೇಜಿ ರೈಡ್ ಮಾಡಿದ್ದೀವಿ ಮಳೆಯಲ್ಲಿ, ಸಖತ್ ಮಜಾ ಮಾಡಿದ್ದೀವಿ. ಸೊ ಈಗ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಕಡಕ್ ರೈಡ್ ಇದೆ. ಸೊ ಈ ಸಲ ನಾನು ಒಬ್ಬನೇ ಹೋಗ್ತಾ ಇಲ್ಲ, ಲೈಕ್ ನನ್ನ ಜೊತೆ ಸುಮಂತ್ ಬರ್ತಾ ಇದ್ದಾನೆ. ಸೊ ಸುಮಂತ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾನೆ ಅನ್ಕೋತೀನಿ, ಸ್ಪಿಟಿ ರೈಡು, ಲಡಾಖ್ ರೈಡ್ ಎಲ್ಲ ಎಲ್ಲನೂ ಮುಗಿಸ್ಕೋ ಬಂದುಬಿಟ್ಟಿದ್ದಾನೆ. ಲೈಕ್ ತುಂಬ ಮುಂಚೆನೆ ಒಂದು ವರ್ಷದ ಹಿಂದೆನೇ ಹೋಗಿ ಬಂದಿದ್ದಾನೆ. ಸೊ ಹುಡುಗ ಕ್ರೇಜಿಯಾಗಿ ಹೋಗಿ ಬಂದಿದ್ದ, ನನಗಂತೂ ಸಖತ್ ಇಷ್ಟ ಆಗಿತ್ತು ಅವನ್ನ ಮೋಟೋ ಬ್ಲಾಗ್ಸ್ ಎಲ್ಲ ನೋಡಿ. ಸೊ ಈಗ ಅವನ ಜೊತೆ ಒಂದು ಕೊಲಾಬ್ರೇಷನ್, ಭಯ ಬನ್ನಿ ನಾವು ನೀವು ಸೇರಿ ಒಂದು ಕೊಲಾಬ್ ಮಾಡೋಣ, ಲೈಕ್ ಒಂದು ಮಾನ್ಸೂನ್ ರೈಡ್ ಹೋಗೋಣ ಅದು. ಓಕೆ ಅಂದ್ಬಿಟ್ಟು ಈಗ ರೈಡ್ ಮಾಡ್ತಾ ಇಲ್ಲ ನಾವು ಬೇಸಿಕ್ಕಾಗಿ. ಸೊ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಆದ್ರಿಂದ ಎಲ್ಲಿಗೆ ಅಂತ ಗೆಸ್ ಮಾಡಿ. ಸೊ ರೈನ್ ಕೋಟ್ ಎಲ್ಲ ಬೇಕಾಗುತ್ತೆ. ಡೆಕಥ್ಲಾನ್ಗೆ ಹೋಗಿ ಕಲರ್ ಕಲರ್ ಬ್ಲೂ ಕಲರ್ ಬರುತ್ತಲ್ಲ ಒಂದು ಜಿಗಿ 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 ಅಂತ ಇರ್ತಲ್ಲ, ಸೊ ಆ ಕಲರ್ದೊಂದು ರೈನ್ ಕೋಟ್ ತೊಗೊಬರೋಣ ಅಂತ. ರೈನ್ ಕೋಟು ಮತ್ತು ಇನ್ನೊಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕು. ಸೊ ಡೈರೆಕ್ಟಾಗಿ ಕೆಂಗೇರಿ ಡೆಕಥ್ಲಾನ್ಗೆ ಹೋಗ್ತಾ ಇದ್ದೀನಿ. ಸೊ ಅವನು ಅಲ್ಲೇ ಬಂದಿದ್ದಾನೆ, ಬನ್ನಿ ಡೈರೆಕ್ಟಾಗಿ ಅಲ್ಲೇ ಸಿಗೋಣ. ನೋಡಿ ಇವಾಗ ನಾನು ಹುಡುಗಿ ಅಲ್ಲ. ಹಾಯ್ ಗೊತ್ತಲ್ಲ ಇವ್ರೇನೆ. ಹಾಯ್ ಬ್ರೋ. ಇದೇ ಸಾಕಲ್ವಾ ದುಡ್ಡು ಕೊಟ್ಮೇಲೆ ಇನ್ನೇನಕ್ಕೆ ನಿಂದೇನು? ಆಮೇಲೆ ರೈಡಲ್ಲಿ ಗೊತ್ತಾಗತ್ತೆ. ಅವಾಗ ಹೇಳಿದ್ನಲ್ಲ ಸುಮಂತ್ ಅಂತ, ಅವ್ರ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಡೆಕಥ್ಲಾನಲ್ಲಿ ಇದ್ದೀವಿ ಕೆಂಗೇರಿ. ಹೋಗಿ ಒಂದೆರಡು ಎಷ್ಟು ಕಷ್ಟಪಟ್ಟು ನೋಡಿ ಬ್ಯಾಗ್ ಎಲ್ಲ ಕ್ಯಾರಿ ಮಾಡಿ ಗೋಪುರ ತಗ ಇಟ್ಕೊಂಡಿದ್ದೀನಿ. ಇವ್ರು ನೋಡಿ ಆರಾಮಾಗಿ ಒಂದು ಮೊಬೈಲ್ ಇಟ್ಕೊಂಡು ಏನು ಸಿಂಪಲ್ ಸಿಂಪಲ್ ಲೈಫ್ ಬ್ಲಾಗರ್, ಯೂಟ್ಯೂಬ್ ಬ್ಲಾಗರ್, ಪ್ರೊಫೆಷನಲ್ ಬ್ಲಾಗರ್ಸ್ ಅಂದ್ರೆ ಇವರೇ. ಲೈಫ್ ನ ತುಂಬಾ ಸಿಂಪಲ್ ಆಗಿ ಇಟ್ಕೊಂಡಿದೀವಿ, ಕಾಂಪ್ಲಿಕೇಟ್ ಮಾಡ್ಕೊಂಡಿಲ್ಲ. ಇವಾಗ ಏನಕ್ಕೆ ಇಲ್ಲಿ ಬಂದಿದೀವಿ? ಎರಡು ಕಾಚ ಎರಡು ಬಂದು ಫ್ರೀಯಾಗಿ ಕೊಡ್ತಾರಂತೆ, ಈಸ್ಕೊಂಡು ಹೋಗೋಣ. ಕರೆಕ್ಟ್ ಹೇಳ್ಬೇಕು, ಯಾವುದೊಂದು ಹೇಳ್ಬಿಡಣ. ಹೇಳಿದೀನಿ ನಾನು, ಒಂದು ರೈಡ್ ಹೋಗ್ತಾ ಇದೀವಿ. ಎರಡು ರೈಡ್ ಅಲ್ಲ, ಟ್ರೆಕ್ ತರ ರೈಡ್ ತರ, ಟ್ರೆಕ್ಕಿಂಗು, ಟ್ರಾವೆಲ್, ಬಜೆಟ್ ಟ್ರಾವೆಲ್, ಯಾವುದ್ರಲ್ಲಿ ಎಲ್ಲಿ ಅಂತ ಏನೂ ಹೇಳಿಲ್ಲ, ನೀವೇ ಗೆಸ್ ಮಾಡಬೇಕು. ಹೇಳ್ಬೇಡ. ಹೌದು, ಟ್ರೆಕ್ಕಿಂಗು, ಕ್ಯಾಂಪಿಂಗು, ಬಜೆಟ್ ಟ್ರಾವೆಲಿಂಗು, ಬಜೆಟ್ ಟ್ರಾವೆಲಿಂಗು, ಕ್ರೂಸ್ ಮೇಬಿ. ಈ ವಿಡಿಯೋ ಬರಬೇಕಾದ್ರೆ ಆಲ್ರೆಡಿ ನಾವು ಹೊರಟಿರ್ತೀವಿ, ಫಸ್ಟ್ ಡೇನೇ ಇರುತ್ತೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀವಿ ಅಂದರೆ ಫಸ್ಟ್ ಡೇ ಆಫ್ ನಮ್ಮ ರೈಡು, ಟ್ರೆಕ್ಕು, ಸಮಥಿಂಗ್ ಏನಾದರೂ ಅಂದ್ಕೊಳ್ಳಿ ಅದರಲ್ಲಿ. ಹಾಗೆ ಈಗೇನು ತೊಗೋಬೇಕು ನೀನು? ನಾನೇನು ತಗೊಳಂಗಿಲ್ಲ, ನಿಮ್ಗೆ ನೋಡೋಕೆ ಬಂದೆ. ನೋಡ್ಬೋದು ಛತ್ರಿಗಳಿವೆ, 1298 ಸರಿಗೈತೆ. ಬೇಡ ನಮಗೆ ಭಯ, ಒಂದು ಛತ್ರಿ ಕೊಡಿಸು ಭಯ. ಏನಕ್ಕೆ ಭಯ? ಹಿಡಿಯಕ್ಕೆ. ನೀವು ರೈಡರ್, ಛತ್ರಿ ಏನಕ್ಕೆ? ನಡ್ಕೊಂಡು ಹೋಗ್ಬೇಕಾದ್ರೆ ಬೇಕಾಗಲ್ವಾ, ನೆನೆ ಅಲ್ವಾ? ಇದು ತಗೋಬೋದು, ಇದು ಚೆನ್ನಾಗಿದೆ. 800 ರೂಪಾಯಿ. ಹಾಕೋ ಬ್ಯಾಗ್ಗೆ. ಎಸ್, ಟ್ರೆಕ್ಕಿಂಗ್ ಚೆನ್ನಾಗಿದೆ. ಹಾಂ, ಟ್ರೆಕ್ಕಿಂಗ್ ಚೆನ್ನಾಗಿದೆ. ಇಷ್ಟು ದೊಡ್ಡದಾಗೆಲ್ಲ ಇಟ್ಕೊಂಡು ಹೋಗಲ್ಲ. ಟ್ರೆಕ್ಕಿಂಗ್ ಅಂತಾನೆ ಒಂದು ಕಾಂಪ್ಯಾಕ್ಟ್ ಆಗಿ ಒಂದು ಛತ್ರಿ ಬರುತ್ತೆ, ಅಂಬ್ರೆಲ್ಲ ಬರುತ್ತೆ, ಅದನ್ನ ನೀವು ಯೂಸ್ ಮಾಡ್ಬೋದು ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾಗ. ತುಂಬಾ ಯೂಸ್ ಇಲ್ಲಿ ನೋಡ್ಬೇಕು, ಕ್ಯಾಮ್ರಾ ಇಲ್ಲಿ. ನಾನು ಗೋಪುರ ಅಂದ್ಕೊಂಡು ಓಕೆ ಫೈನ್. ಸೊ ಛತ್ರಿ ತುಂಬಾ ಕಾಸ್ಟ್ಲಿ ಆಯಿತು, ಆಮೇಲೆ ತುಂಬಾ ದೊಡ್ಡದಾಯಿತು. ಸೊ ಆದ್ರಿಂದ ಛತ್ರಿ ತಗೋತಾ ಇಲ್ಲ ನಾವು. ಈಗ ಇದನ್ನು ತೊಗೋಬೋದು, ಬಟ್ ಆಲ್ರೆಡಿ ನನ್ನ ಹತ್ರ ಇದೆ. ಬಟ್ ನೀವು ಏನಾದರೂ ಕ್ಯಾಂಪಿಂಗ್ ಮಾಡ್ತಾ ಇದ್ದಾರೆ ಇದು ತೊಗೊಳ್ಳಿ, ಲೈಕ್ ಇದನ್ನು ಹಾಸ್ಕೊಂಡು ಕೆಳಗಡೆ ಮಲ್ಕೋಬೋದು. ನನ್ನ ಹತ್ರ ಸ್ಲೀಪಿಂಗ್ ಬ್ಯಾಗು ಮತ್ತು ಎಲ್ಲ ಇದೆ. ಸೊ ಆದ್ದರಿಂದ ನನಗಿದ್ದು ನೆಸೆಸರಿ ಏನಿಲ್ಲ.
ಬಟ್ ನೀವು ಯೋಗ ಮ್ಯಾಟ್ ಇದು ಇದು ಯೋಗ ಮಾಡಬೇಕಾ ಹಾಕೊಳ್ಳೋದು ನಾವು ಟೆಂಟ್ ಒಳಗಡೆ ಮಲ್ಕೋಬೇಕಾದ್ರೆ ಹಾಕೋತೀವಿ ಸೊ ಇದು ನೋಡ್ಬೋದು ಇದು ಬಂದ್ಬಿಟ್ಟು 299 ವಾಟರ್ ಪ್ರೂಫ್ ಬ್ಯಾಗ್ ಇದು ಕಂಪ್ಲೀಟ್ ವಾಟರ್ ಪ್ರೂಫ್ ಎಷ್ಟು ಬರೋ ಇದು ಎಷ್ಟೊಂದು ಜನ ಯೂಸ್ ಮಾಡ್ತಾರೆ ಇದು ಎಷ್ಟೊಂದು ಜನ ಯೂಸ್ ಮಾಡ್ತಾರೆ ನೋಡಿದಿಲ್ಲ 299 ಕಂಪ್ಲೀಟ್ ವಾಟರ್ ಪ್ರೂಫ್ ಬ್ಯಾಗು ಹ್ಞೂ ಏನೂ ಆಗಲ್ಲ ಮಳೆಯಲ್ಲಿ ಎಂದೂ ಏನಾಗಲ್ಲ ಇದು ಹಾಕೊಂಡು ಸ್ನಾನ ಮಾಡ್ಬೋದು ನೀನು ಬೇಕಾದಾಗ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಇದು ಹಾಕೋಬೋದು ಸೀರಿಯಸ್ಲಿ ಚೆನ್ನಾಗಿದೆ ಏ 100% ಹೋಗ್ತಿದೆ ಹಾಕೊಳ್ಳೋಣ ಸರಿ ತಗೋ ಒಂದು ಒಂದೇ ಕಲರ್ ಇದೆ ಅದು ತಗೊಳ್ಳೋಣ ಒಂದು ಎರಡನ್ನು ತಗೋತಾ ಇದ್ದೀವಿ ಇವಾಗ ಡಾಲ್ ನೈಸ್ನೆ ಆಮೇಲೆ ನಿಮ್ಗೆ ಶರ್ಟ್ಸ್ ಬೇಕು ಅಂದ್ರೆ ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ ನನ್ನಂತ ಒಂದು 2-3 ಶರ್ಟ್ ಇದೆ ಬ್ರೋ ಸೀರಿಯಸ್ ಆಗಿ ಸಕ್ಕದಾಗಿದೆ ಡೆಕತ್ಲೋ ಒಂದು ಬಟ್ ನನ್ನಂತ ಈ ಕಲರ್ ಇಲ್ಲ ಅದು ಅದಿರೋದು ಸೀರಿಯಸ್ಲಿ ಸಕ್ಕದಾಗಿದೆ ಯೂಸ್ ಇದೆ ಹೆವಿ ವರ್ತ್ ಇದೆ ಲೈಕ್ ರಫ್ ಯೂಸ್ ಎಲ್ಲ ಮಾಡ್ತೀವಿ ಅಂದರೆ ನಂದು ಬಂದು ಚೆಕ್ಸ್ ತುಂಬ ಲೈಕ್ ಆಗುತ್ತೆ ನನಗೆ ಸೊ ಚೆಕ್ಸಲ್ಲಿ ಸಕ್ಕದಾಗಿದೆ ನನಗೆ ಇಷ್ಟ ಆಯಿತು ಬೈಲಿ ನೀನು ಈ 6-pack ಇದನ್ನ ಮಾಡಿ ಕರಗಿಸು ಸ್ಕಿಪ್ಪಿಂಗಲ್ಲಿ ಎಲ್ಲದನ್ನೂ ಎಗರುತ್ತಲ್ಲ ಶೇಕಿಂಗ್ ಶೇಕಿಂಗ್ ತಿಂಗ್ ಒಂದು ಪ್ಯಾಂಟ್ ಇದೆ ಪ್ಯಾಂಟ್ಗೆ ಅರ್ಧಕ್ಕೆ ಒಂದು ಜಿಪ್ ಬೇರೆ ಇದೆ ಸೊ ಅದು ತುಂಬ ಯೂಸ್ ಆಗುತ್ತೆ ತೋರಿಸ್ತೀನಿ ನೋಡಿ ನೋಡಿ ಇದೇನೆ ಲೈಕ್ ಇಲ್ಲಿ ಜಿಪ್ ಇರುತ್ತೆ ಇದನ್ನು ಓಪನ್ ಮಾಡಿ ಚಡ್ಡಿ ಥರ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡ್ಬೋದು ಇಲ್ಲ ಏನು ಬೇಕಾದ್ರೆ ಮಾಡ್ಬೋದು ನಾರ್ಮಲಾಗಿ ಪ್ಯಾಂಟ್ ಥರ ಯೂಸ್ ಮಾಡಿಕೊಂಡು ರೈಡು ಮಾಡ್ಬೋದು ಚೆನ್ನಾಗಿದೆ ಎಷ್ಟಿದು 199 ಇದಾ ಇದು ಇದಕ್ಕದು ಎಷ್ಟು ಭಯ ಇದು ಗೊಂಬೆ ಇಟ್ಟಿದ್ದಾರೆ ಅಷ್ಟೇ ಎಂಆರ್ಪಿ ರೇಟ್ ಹಾಕಿಲ್ಲ ಫ್ರೀ ಅನ್ಸುತ್ತೆ ಹಾಕೋ ಬ್ಯಾಗ್ಗೆ ನಾಲ್ಕು ಡಿಜಿಟ್ ಐತೆ ಇದೇನೆ ಅದು ಬ್ರೋ ಸೀರಿಯಸ್ಲಿ ಅದೇನೆ ಬಟ್ 2200 ತುಂಬ ಕಾಸ್ಟ್ಲಿ ಆಯಿತು ಸದ್ಯಕ್ಕೆ ಬೇಡ ನೆಕ್ಸ್ಟ್ ತೊಗೊಳ್ಳೋಣ ಇಲ್ಲಿ ನೋಡಿ ಇದು ರೈನ್ ಪ್ಯಾಂಟ್ಸು ಲೈಕ್ ಮಳೆಗಾಲದಲ್ಲಿ ಈ ಪ್ಯಾಂಟ್ನ ಆರಾಮಾಗಿ ಹಾಕೊಂಡು ಟ್ರೆಕ್ಕಿಂಗು ಇಲ್ಲ ಬೈಕ್ ರೈಡ್ ಏನು ಬೇಕಾದ್ರೂ ಮಾಡ್ಬೋದು ನಾನು ಬೈಕ್ ರೈಡು ಟ್ರೆಕ್ಕಿಂಗ್ ಎರಡು ಮಾಡ್ತೀನಿ ಬಟ್ ನಿಮಗೆ ನೀರು ಎಲ್ಲಿ ಹೋಗುತ್ತೆ ಅಂದರೆ ಈ ಜಿಪ್ ಇದೆಯಲ್ಲ ಈ ಜಿಪ್ ಪಾರ್ಟಲ್ಲಿ ಒಂದು ಸ್ವಲ್ಪ ನೀರು ಹೋಗುತ್ತೆ ಅದು ಬಿಟ್ಟರೆ ಟಾಪಲ್ಲಿ ಒಂದು ಚೂರು ನೀವು ರೈನ್ ಕೋಟ್ ಹಾಕಿಲ್ಲ ಅಂದರೆ ಹೋಗುತ್ತೆ ಅಷ್ಟೇ ಇಲ್ಲಾಂದರೆ ಸೀರಿಯಸ್ ಆಗಿ ವರ್ತ್ ಇದೆ ಸೊ ಮಳೆಗಾಲಕ್ಕೆ ಪ್ಯಾಂಟ್ ಏನೋ ನೆನಿಬಾರ್ದು ಅಂದರೆ ಈ ರೈಡಿಂಗ್ ಪ್ಯಾಂಟ್ಸ್ ತೊಗೊಳ್ಳಿ 699 ಅಷ್ಟೇ ಸೂಪರ್ ವರ್ತ್ ಇದೆ ನೋಡಿ ಇದೆ ಸೊ ಇಲ್ಲಿ ನೆಕ್ಸ್ಟು ಟೆಂಟ್ ಏರಿಯಾ ಇಲ್ಲಿ ನೋಡಿ ಇದು ಚೇರ್ ಲೈಕ್ ನೀವು ಕ್ಯಾಂಪಿಂಗ್ ಮಾಡಬೇಕಾದ್ರೆ ನಿಮ್ಮ ಐಟಮ್ಸ್ನೆಲ್ಲ ಇದ್ರ ಮೇಲೆ ಇಟ್ಕೋಬೋದು ಇಲ್ಲ ನೀವು ಕುತ್ಕೋಬೋದು ಲೈಕ್ ಬೈಕ್ ರೈಡ್ಗೆಲ್ಲ ತೊಗೊಂಡೋಗ್ಬೋದು ಲಾಂಗ್ ರೈಡ್ಗೆಲ್ಲ ತುಂಬಾ ಸೂಪರ್ ಇದೆ ಎಷ್ಟು ಕಮ್ಮಿನೇ ಇದು ಈ ಟೇಬಲ್ 5400 ಇದೆಲ್ಲ ತೊಗೋಬೇಡಿ ಇದೆಲ್ಲ ಆರಾಮಾಗಿ ತೊಗೋಬೋದು ಸೀರಿಯಸ್ ಆಗಿ ಸಕ್ಕದಾಗಿದೆ ಆಮೇಲೆ ಇದು 3 people ಟೆಂಟು 2 people ಟೆಂಟ್ ಇದು ತುಂಬ ಓ ಹಾಯ್ ನೀವು ಆಲ್ರೆಡಿ ಪಾಚ್ಕೊಬಿಟ್ಟಿದ್ದೀರಾ ಡೆಕತ್ಲನಲ್ಲೇ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀರಾ ಹೌದಾ ಓಕೆ ಆಮೇಲೆ ಈ ಟೆಂಟ್ಗೆ ಡಿಫ್ರೆಂಟ್ ಏನಂದರೆ ಈ ಟೆಂಟ್ಗೂ ಆ ಟೆಂಟ್ಗೂ ಡಿಫ್ರೆನ್ಸ್ ಏನಂದರೆ ಇದು ತುಂಬ ಬೇಗನೆ ಹಾಕ್ಬೋದು ತುಂಬ ಬೇಗ ತೆಗಿಬೋದು ಹಾಂ ಇದನ್ನು ಜಸ್ಟ್ ಒಂದು ಫೋಲ್ಡ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿಬಿಡುತ್ತೆ ಹೌದು ಅದನ್ನು ತುಂಬ ಟೈಮ್ ತೊಗೊಳುತ್ತೆ ಒಂದು 1/2 ಗಂಟೆ ತೊಗೊಳುತ್ತೆ 2 ನಿಮಿಷಕ್ಕೆ ಇದು ಮಾಡ್ಬೋದು ಇದು ಕಾಸ್ಟ್ಲಿ ಇದು ಸೊ ನೋಡಿ ಈ ಥರ ಬರುತ್ತೆ ತೊಗೊಂಡೋಗೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ 4000 rupees ಇದೆ ಹೆಣ ಬರ ಇದೆ ಇಷ್ಟು ದೊಡ್ಡದು ಎಷ್ಟು ಆರಾಮಾಗಿ 4 ಜನ ಮಲಿಕೋಬೋದು ಇದು ನೋಡಿ 3 people ಟೆಂಟ ಇದು ಓಕೆ 3 people 5 people ಟೆಂಟ ಇದು 3 people ಟೆಂಟು ಸಾರಿ ಇದು 3 people ಟೆಂಟು ಹೆವಿ ದೊಡ್ಡದಾಗಿದೆ 5000 rupees ಬಟ್ ಇಷ್ಟೆಲ್ಲ ನಮಗೆಲ್ಲ ಯೂಸೇ ಇಲ್ಲ ಲೈಕ್ ನನಗೆ 2 people ಟೆಂಟೇ ಸಾಕು ಇದು ಸ್ಲೀಪಿಂಗ್ ಬ್ಯಾಗು ಇಲ್ಲಿದೆಯಲ್ಲ ಇದು ಸ್ಲೀಪಿಂಗ್ ಬ್ಯಾಗು ಇದು ಮೊನ್ನೆ ನಾನೊಂದು ತೊಗೊಂಡೆ ಲೈಕ್ ಕಮ್ಮಿ ಬಜೆಟಲ್ಲಿ ಸಿಕ್ತು ನನಗೆ ಬಟ್ ರೆಗ್ಯುಲರ್ ಯೂಸ್ಗೆ ಇಲ್ಲ ಮಳೆಗಾಲದಲ್ಲ ಲೈಟಾಗಿ ಚಳಿ ಇತ್ತು ಅಂದರೆ ಮಲ್ಕೋಬೋದು ಇವೆಲ್ಲ ಬಂದುಬಿಟ್ಟು ಲೈಕ್ ನೀವು ದೊಡ್ಡ ದೊಡ್ಡದಾಗಿ ಮನಾಲಿ ಇಲ್ಲಾಂದರೆ ಫುಲ್ಲು ಶಿಮ್ಲಾ ಕಾಶ್ಮೀರ ಅಲ್ಲಿ ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಚಳಿ ಇದ್ದಾಗ ಲೈಕ್ ನೋಡಿ 15 degrees ಎಲ್ಲ ಇತ್ತು ಅಂದರೆ ಅವಾಗ ನಿಮಗೆ ಇದು ಯೂಸ್ ಆಗುತ್ತೆ ಇಲ್ಲಾಂದರೆ ಇವೆಲ್ಲ ತೊಗೊಂಡು ಯೂಸ್ ಏನಿಲ್ಲ ರೆಗ್ಯುಲರಾಗಿ ಅದು ತೊಗೋಬೋದು ನಾನೊಂದು ಸ್ಲೀಪಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ ರೀಸೆಂಟಾಗಿ ಸಕ್ಕದಾಗಿದೆ ಡೆಕತ್ಲೋ ಅಂದೇ ಆಮೇಲೆ ನನ್ನ ಹತ್ರ ನಾರ್ಮಲಾಗಿ ಒಂದು ಟೆಂಟ್ ಇದೆ ಸೊ ಟೆಂಟ್ದೇನು ಕ್ಯಾಂಪಿಂಗ್ದೆಲ್ಲ ಏನು ಪ್ರಾಬ್ಲಮ್ ಏನಿಲ್ಲ ನನಗೆ ಆಮೇಲೆ ಒಂದು ಚೇರ್ ಇದೆ ಬಟ್ ಚೇರ್ ಎಲ್ಲ ತೊಗೊಂಡೋಗಲ್ಲ ಚೇರ್ದೆಲ್ಲ ತೊಗೊಂಡೋಗ್ಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಇಲ್ಲಿ ನೋಡ್ಬೋದು ನೀವು ಲೈಕ್ ಇವೆಲ್ಲ ಏನಪ್ಪ ಅಂದರೆ ಲೈಕ್ ನೀವು ಕಲ್ಲುಗಳು ಇಲ್ಲ ಬಂಡೆ ಮೇಲೆಲ್ಲ ಟೆಂಟ್ ಕ್ಯಾಂಪ್ ಹಾಕ್ಕೊಂಡು ಮಲ್ಕೋತೀರ ಅಂದ್ಕೊಳ್ಳಿ ಆವಾಗ ನಿಮಗೆ ಫ್ಲ್ಯಾಟ್ ಸರ್ಫೇಸ್ ಇರೋಲ್ಲ ಬೆನ್ನೆಲ್ಲ ನೋವು ಬಂದುಬಿಡುತ್ತೆ ಇದನ್ನು ಕೆಳಗಡೆ ಹಾಸ್ಕೊಂಡು ಮಲ್ಕೊಂಡ್ರೆ ಲೈಕ್ ಮೆತ್ತಿಗಿರುತ್ತೆ ನೋಡಿ ಎಷ್ಟು ಮೆತ್ತು ಸ್ಮೂತಾಗಿದೆ ನೋಡಿ ಇದು ಚಿಕ್ಕ ಚೇರು ಲೈಕ್ ಕ್ಯಾಂಪಿಂಗ್ ಮಾಡಬೇಕಾದ್ರೆಲ್ಲ ಕುತ್ಕೊಳ್ಳೋಕ್ಕೆ ಒಬ್ಬೊಬ್ರು ತೊಗೊಂಡು ಆರಾಮಾಗಿ ಹೋಗ್ಬೋದು 600 or 500 ಏನೋ ಇದೆ ಇದು ಕುತ್ಕೋಬೋದು ಇದು ನೋಡಿ ಆರಾಮಾಗಿ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸೊ ನೋಡಿ ಒಬ್ಬರು ವೆಯ್ಟ್ನ ಆರಾಮಾಗಿ ತಡೆಯುತ್ತೆ ಈಸಿಯಾಗಿ ಕುತ್ಕೋಬೋದು ಏನೂ ಆಗಲ್ಲ ಲೈಕ್ ನೀವು ಬೈಕಲ್ಲಿ ರೈಡ್ ಹೋಗ್ಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ಪಕ್ಕಕ್ಕೆ ಶಿಫ್ಟ್ ಆಗೋ ಇದು ನನ್ನ ಹತ್ರ ಇರೋದು ಲೈಕ್ ಬೆನ್ನಿಗೆ ಸಪೋರ್ಟ್ ಸಿಗುತ್ತೆ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋ ಅದಕ್ಕೆ ನಾನು ತೊಗೊಂಡಿದ್ದು ಬೈಕ್ ರೈಡ್ ಹೋಗ್ಬೇಕಾದ್ರೆ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋಣ ಅಂತ ಈ ಕಡೆ ಬಾ ಕಾಲ ಮೇಲೆ ಕಾಲು ಹಾಕೊಂಡು ಕೈನೂ ಇಟ್ಕೋಬೋದು
ಇದು ಬೇಕಾಗುತ್ತೆ ಅಷ್ಟೇನೆ, ಬಟ್ ಇದು ಅಷ್ಟೇನು ಯೂಸ್ ಇಲ್ಲ. ಇದೇ ಬೆಸ್ಟ್, ಇದೇ ಬೆಸ್ಟ್. ಹೌದು, ಇದು 1000 ರುಪೀಸು, ಸೀರಿಯಸ್ಲಿ ವರ್ತ್ ಇದೆ. ಹೌದು ಅಷ್ಟೇನೆ. ಅದು ಬಿಟ್ಟರೆ ಇನ್ನೊಂದು, ಇದು ತುಂಬ ಚಿಕ್ಕದಿದೆ, ನಮ್ಮ ಹೈಟಿಗೆ ಸೆಟ್ ಆಗಲ್ಲ. ನಾನು ಅಥವಾ ಇದೆ ತಗೋಬರ್ಲಾ, ತಗೋಬರ್ಲಾ ಎಲ್ಲ ಹೆಂಗೆ ಎತ್ಕೊಂಡು ಹೋಗ್ತೀಯಾ? ಆಗಲ್ಲ, ನೋಡ್ಬೋದು ನೀವು ಲೈಕ್ ಯಾವ್ಯಾವ ಥರ ಟ್ರೆಕ್ಕಿಂಗ್ ಬ್ಯಾಗ್ಗಳಿದೆ ಅಂತ. ಸೊ ನೋಡಿ, ಸಕ್ಕದಾಗವೆ ಎಲ್ಲ ಬ್ಯಾಗ್ಸ್ಗಳು. ಸೊ ಇಲ್ಲಿ ನೋಡಿ ಎಷ್ಟು ಬ್ಯಾಗ್ಗಳಿದೆ ಅಂತ. ಈ ಥರ ಎಲ್ಲ ಬ್ಯಾಗ್ಸ್ ಬರ್ತವೆ, ಅದನ್ನು ನಾನು ಇಲ್ಲೇ ತೋರಿಸ್ತೀನಿ. ಲೈಕ್ 2000, 3000, 4000, 8000 ಇದೆ. 40 ಲೀಟರ್ಸಿಂದ 90 ಲೀಟರ್ಸ್ವರೆಗೂ ಇರುತ್ತೆ. ನಿಮ್ಗೆ ಯಾವುದು ಸಫಿಷಿಯೆಂಟು ನಿಮ್ಮ ರಿಕ್ವೈರ್ಮೆಂಟ್ ನೋಡಿಕೊಂಡು ತೊಗೋಬೋದು. ಸೊ ನೋಡಿ, ಈಗ ನಮ್ಮ ಬಾಯಿ ಒಂಚೂರು ಇನ್ಫಾರ್ಮೇಷನ್ ಕೊಡ್ತಾರೆ, ಹೇಳಿ. ಬ್ಯಾಗ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀರಂದ್ರೆ ತುಂಬ ಒಂದು ನೋಟೆಡ್ ಪಾಯಿಂಟ್ ಹೇಳ್ತೀನಿ. ಏನಂದ್ರೆ, ಜೋರಾಗಿ ಮೇಲಿದೆ ನೋಡಿ, ಇಲ್ಲಿಂದ ಓಪನ್ ಮಾಡೋದು ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗಿ ಇರಲ್ಲ. ಯಾಕಂದ್ರೆ ಸಡನ್ ಆಗಿ ಇವಾಗ ಎಲ್ಲಾದರೂ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀರಂದಾಗ ಸಡನ್ ಆಗಿ ಏನೋ ನೀವು ಮನಿ ಇಟ್ಟಿರ್ತೀರ, ಇಲ್ಲಿ ಕೆಳಗಿಟ್ಟಿರ್ತೀರ, ಅವಾಗ ಏನಾಗುತ್ತೆ ಅಂದ್ರೆ ನೀವು ಇಲ್ಲಿಂದ ತೆಗಿಬೇಕಾಗುತ್ತೆ. ಅದು ತುಂಬ ಕಷ್ಟ. ಲಗೇಜಸ್ ಮೇಲಿರೋ ಲಗೇಜಸ್ ಎಲ್ಲ ನೀವು ಹೊರಗೆ ಹಾಕ್ಬೋದು, ಅದು ತುಂಬ ಪ್ರಾಬ್ಲಮ್ ನಿಮ್ಗೆ ಉಂಟಾಗುತ್ತೆ. ಅದು ಏನು ಮಾಡ್ತೀರ ಅಂದ್ರೆ, ನೀವು ಮುಂದೆನೆ ಒಂದು ಜಿಪ್ ಇರುತ್ತೆ ಲೈಕ್ ಈ ತರ, ಇದೇ ತರ ಮೇಲಿಂದಾನೆ ಜಿಪ್ ಇರುತ್ತೆ. ಇದು ಬಂದು ತುಂಬಾ ಕಂಫರ್ಟ್ ಇರುತ್ತೆ, ಯಾಕಂದ್ರೆ ನೀವು ತೆಗೆದ ತಕ್ಷಣ ಕೆಳಗಿರೋ ಪ್ರಾಡಕ್ಟ್ಸ್ ಆಗಲಿ ಏನೇ ಕ್ಲಾತ್ಸ್ ಆಗಲಿ ನೀವು ಸಡನ್ ತೆಗಿಬಹುದು. ಮೇಲಿಂದ ತೆಗಿಬೇಕಂದ್ರೆ ತುಂಬಾ ನಿಮಗೆ ಟೈಮ್ ಹಿಡಿಯುತ್ತೆ. ಆಮೇಲೆ ಟೆಂಟ್ ಈ ತರ ಮೇಲೆ ಹಾಕೊಂಡಾಗ ಭಾರ ಅನ್ಸುತ್ತೆ, ಸೀರಿಯಸ್ ಆಗಿ ಭಾರ ಅನ್ಸುತ್ತೆ, ಹೆವಿ ಅನ್ಸುತ್ತೆ. ಅದು 5 ನಿಮಿಷ 10 ನಿಮಿಷ ಟ್ರೆಕ್ ಮಾಡ್ಬೇಕಾ ಏನನ್ಸಲ್ಲ, ದಿನಗಟ್ಟಲೆ ಟ್ರೆಕ್ ಮಾಡ್ತೀವಲ್ಲ ನಾವು, ಗೊತ್ತಾಗುತ್ತೆ. ನಂದು ಮಹಾರಾಷ್ಟ್ರದಲ್ಲಿ ಎಕ್ಸ್ಪೀರಿಯನ್ಸ್, ನನಗೂ ಮತ್ತೆ ಗೋಲ್ಡನ್ ಟ್ರಾಟಲ್ ಅವ್ರಿಗೆ ಇಬ್ಬರಿಗೂ ಬೆನ್ನು ನೋವು ಬಂದ್ಬಿಟ್ಟಿತ್ತು ಫುಲ್ಲು. ಅಷ್ಟು ಲಗೇಜ್ ತಗೊಂಡೋಗಿದ್ವಿ, ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ನಾರ್ಮಲ್ ಆಗಿ ಕಮ್ಮಿ ಲಗೇಜ್ ತಗೊಂಡೋಗಿ. ಹೌದು, ನಾನು ಟ್ರೆಕ್ಕಿಂಗ್ ಅದು ಒಂದು ತುಂಬ ಕಷ್ಟ, ಟ್ರೆಕ್ಕಿಂಗ್ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಅದೇ ಥರ ನಾನು ಬ್ಯಾಕ್ ಪ್ಯಾಕಿಂಗ್ ನೇಪಾಳ ಮಾಡಿದಾಗ ಏನಾಯಿತು ಅಂದರೆ, ಭಯ ಒಂದು 2-3 ದಿನ ಚೆನ್ನಾಗಿತ್ತು, 3-4-5 ದಿನ ಆಲ್ರೆಡಿ ಶೋಲ್ಡರ್ ಪೇನ್ ಬಂದ್ಬಿಡ್ತು. ಹೌದು, ಪಕ್ಕ ಅದು ಹಂಗೆ ಆಗುತ್ತೆ. ಸೊ ಇದು ನೋಡಿ, ಕ್ರಾಕ್ಸ್ ಇದೆ. ಲೈಕ್ ಈ ಕ್ರಾಕ್ಸ್ ಎಲ್ಲ ನೀವು ಲೈಕ್ ಮಾನ್ಸೂನ್ ಅಲ್ಲಿ ಟ್ರೆಕ್ ಮಾಡಬೇಕಾದ್ರೆ ಶೂ ಹಾಕೊಳ್ಳೋ ಬದಲು ಕ್ರಾಕ್ಸ್ ಹಾಕೋಬೋದು ಅಂತ ಅನ್ಕೋತೀರ, ಒಳ್ಳೇದು. ಬಟ್ ಈ ಕ್ರಾಕ್ಸ್ ಹಾಕೊಂಡಾಗ ಏನಾಗುತ್ತೆ ಅಂದರೆ, ಲೈಕ್ ಹಿಂದೆಗಡೆ ನೋಡಿ ಫುಲ್ಲು ನೈಸ್ ಇದೆ ರಬ್ಬರು, ಹಂಗೆ ಜಾರ್ಕೊ ಬಂದ್ಬಿಡುತ್ತೆ ಪ್ಲಾಸ್ಟಿಕ್ ಅಲ್ವಾ. ಸೊ ನೀವು ಮಳೆಗಾಲದಲ್ಲಿ ಎಲ್ಲೇ ಕಾಲಿಟ್ರೂ ಜಾರುತ್ತೆ, ನಿಮಗೆ ಗ್ರಿಪ್ ಅಷ್ಟು ಸಿಗಲ್ಲ. ಕರೆಕ್ಟ್ ಅಲ್ಲ? ಕರೆಕ್ಟು. ಆದರೆ ವೆಸ್ಟರ್ನ್ ಗಾಟ್ಸು, ಈಸ್ಟರ್ನ್ ಗಾಟ್ಸ್ ಎಲ್ಲ ಹೋದಾಗ ತಿಗಣೆ ಕಚ್ಚುತ್ತೆ ಸ್ವಲ್ಪ. ತಿಗಣೆ ಅಲ್ಲ ಅದು, ಜಿಗಣೆ. ತಿಗಣೆಗೂ ಜಿಗಣೆಗೂ ಡಿಫ್ರೆನ್ಸ್ ಇದೆ. ಜಿಗಣೆ ಕಚ್ಚುತ್ತೆ, ಅವಾಗ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಅದಕ್ಕೆ ತಕ್ಕಂತೆ ಜಂಡು ಬೊಂಬೆ ಗಿಂಡು ಬೊಂಬೆ ಏನು ಹಾಕ್ತಾರಲ್ಲ ಅದನ್ನೆಲ್ಲ ಸುಣ್ಣ ಬಣ್ಣ ಎಲ್ಲ ತಗೊಂಡು ಹೋದ್ರೆ ಸ್ವಲ್ಪ. ಸೊ ಲೀಚ್ ಅಟ್ಯಾಕ್ಗೆ ಏನು ಮಾಡಬೇಕು ಅಂತ ವೀಡಿಯೋ ಎಂಡಲ್ಲಿ ಹೇಳ್ತೀನಿ, ನೋಡ್ಕೊಳ್ಳಿ. ನೋಡ್ಬೋದು ಬೋಡ ಹೆಂಗೋನೆ ಸ್ವಿಮ್ಮಿಂಗ್ ಇದೆಲ್ಲ ಹಾಕ್ಕೊಂಡು. ಇವೆಲ್ಲ ನಮ್ಗೆ ಮಾಡೋಕ್ಕೂ ಬರಲ್ಲ, ತೊಗೊಳ್ಳೋದು ಇಲ್ಲ, ಗೊತ್ತೂ ಇಲ್ಲ. ಟವಲ್ ಇದೆ, ಮಳೆಯಲ್ಲಿ ಅಂದರೆ ಹಾಕ್ಕೊಳ್ಳಿ, ಮೈ ಒರೆಸ್ಕೊಳ್ಳಿ. ಇಲ್ಲಿ ನೋಡಿ, ಅವಾಗಿಂದ ಫುಲ್ ಮಾತಾಡ್ತಿದ್ದೀವಿ, ತಿರುಗಾಡ್ತಿದ್ವಿ, ತೊಗೊಂಡಿದ್ದೀವಿ 2 ಐಟಮು, ಎಳ್ಕೊಂಡಿದ್ದಕ್ಕೊಂದು ಡಬ್ಬಿ ಬೇರೆ ಇಟ್ಕೊಂಡೆ ಅವನೇ. ಲೇ, ಅವಾಗಿದ್ದು ತಗೊಂಡಿದ್ದೀವಿ, ಎಲ್ಡಕ್ಕಿದೆ ಬೇಕೇನೋ. ನೀವೇನ ರೈಡ್ ಮಾಡ್ಬೇಕಾದ್ರೆ, ಕ್ರಿಕೆಟ್ ಮಾಡ್ಬೇಕು ಅನ್ಸಿದ್ರೆ ಇಲ್ಲಿಗೆ ಬನ್ನಿ, ಈ ಡ್ರೆಸ್ ಎಲ್ಲ ತಗೊಂಡೋಗಿ. ಸುಳ್ಳ, ನಾನು ಕ್ಲಬ್ ಜಾಯ್ನ್ ಆಗೋಣ ಅಂತಿದ್ದೆ, ಆಮೇಲೆ ಬಿಸಾಕ್ಬಿಟ್ರು ನೋಡ್ಬಿಟ್ಟು ವರ ಕಳಿಸೋಣ ಗೊತ್ತಾಯ್ತು. ಸರಿ ಓಕೆ, ಒಂದು ಫೋಟೋ ತಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಸ್ಮೈಲ್ ಮಾಡು, ಬಾಸ್ಕೆಟ್ ಒಂದು ಸ್ಮೈಲ್ ಮಾಡು. ಸಚಿನ್ ಇದ್ರೆ ಚೆನ್ನಾಗಿರೋದು, ನೆಕ್ಸ್ಟ್ ಇದೊಂದು ಟಾರ್ಚ್ ತಲೆ ಮೇಲೆ ಹಾಕೊಳ್ಳೋದಕ್ಕೆ, ಲೈಕ್ ನೀವು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಕತ್ಲೆ ಅನ್ನೋದು ಯೂಸ್ ಆಗುತ್ತೆ ತುಂಬಾ. ಸೊ ಇದು ಕಾಸ್ಟ್ ಬಂದು 300 ರುಪೀಸು, ವರ್ತ್ ಇದೆ. ಬಟ್ ಆಚೆ ಕಡೆ ತೊಗೊಂಡಾಗ ಇನ್ನೂ ಕಮ್ಮಿಗೆ ಸಿಗುತ್ತೆ. ಇದು ಕ್ವಾಲಿಟಿ ಜಾಸ್ತಿ ಅಷ್ಟೇ, ಕ್ವಾಲಿಟಿ ಅಷ್ಟೇ. ಇಲ್ಲಿ ಬನ್ನಿ, ಇಲ್ಲಿ ರೈನ್ ಕೋಟ್ ಇದೆ, ತಾಲಿಬಾನ್ ಕಂಪನಿ. ಇದು ತಾಲಿಬಾನ್, ಸಾರಿ ಟ್ರೈಬನ್, ಸಡನ್ ಆಗಿ ತಾಲಿಬಾನ್ ಅನ್ಕೋಬಿಟ್ಟೆ. ಸೊ 800 ಚೆನ್ನಾಗಿದೆಯಾ ನೋಡಿ, ತೊಗೊಳೋಣ. ಇದೆ ನೋಡೋಕೆ ಚೆನ್ನಾಗಿದೆ, ಚೆನ್ನಾಗಿದೆ. ಬಟ್ ಬಂದು ಇದ್ರಾಗ ಏನಂದ್ರೆ, ತಲೆ ಮೇಲೆ ಒಂದು ಕ್ಯಾಪ್ ತರ ಬರುತ್ತಲ್ಲ, ಅದಿಲ್ಲ, ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ನೋಡಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಆಗಲೇ ನೋಡಿದ್ದು ಅದು ರೈನ್ ಕೋಟ್, ಅಷ್ಟೊಂದು ಏನು ವಾಟರ್ ಪ್ರೂಫ್ ಅನ್ಸಿಲ್ಲ. ಲೈಕ್ ಒಳಗಡೆ ಎಲ್ಲ ಗಾಳಿ ಹೋಗೋದಕ್ಕೆ ಓಪನ್ ಇತ್ತು ಲೈಟಾಗಿ. ಸೊ ಅಷ್ಟೊಂದೆಲ್ಲ ಬೇಡ, ನಮ್ಗೆ ಫುಲ್ ಕವರಿಂಗ್ ಆಗಿದ್ದು. ಅದು ನಾರ್ಮಲ್ ಬರುತ್ತಲ್ಲ ಇನ್ನೊಂದು ತಲೆ ಮೇಲೆಲ್ಲ ಹಾಕೊಳ್ಳೋದಕ್ಕೆ, ಅದೇ ಬೆಸ್ಟ್. ಯಾಕಂದರೆ ಕತ್ತಿಂದೆಲ್ಲ ನೀರು ಹೋಗ್ತಾ ಇರುತ್ತೆ, ಲೈಕ್ ಕ್ಯಾಪ್ ಇಲ್ಲ ಅಂದರೆ. ಸೊ ಅದೇ ತೊಗೊಳ್ಳೋಣ ಅಂತ. ಈಗ ನೆಕ್ಸ್ಟು ಇದು ಶೂ ಇದೆ. ಯಾವ ಶೂ ಬೇಕು, ಯಾವ ಶೂ ಬೇಕು ನಿಮಗೆ? ಎಲ್ಲರೂ ಮೇಜರ್ ಜಿಮ್ಮಲ್ಲೆಲ್ಲ ಇದೇ ಯೂಸ್ ಮಾಡೋದು. ಹೌದು ಓಕೆ, ಬಂದಿದ್ದಕ್ಕೆ ಶೂ ತಗೋತಾ ಇದ್ದೀರಾ? ಸಿನಿಮ್ಯಾಟಿಕ್ ತಗೋಣ ನೋಡು. ನಿನ್ನ ಶೂ ಮುಟ್ಟಿದ ತಕ್ಷಣ ಸೌಂಡ್ ಬರ್ತಾ ಇದೆ ಸರ್ ಅಂದು. ನಮ್ಮ ಹುಡುಗ ಶೂ ತಗೋತಿದ್ದಾನೆ. ಈ ಶೂ ಹಿಂದೆ ತಿರುಗಿಸು ಮಗ, ಹಿಂದೆ ತಿರುಗಿಸು ಸೋಲು.
ಸೊ ಇದೇನಾದ್ರು ಹಾಕೊಂಡು ನೀವು ಟ್ರೆಕ್ಕಿಂಗ್ ಮಾಡ್ತೀನಿ ಅಂದ್ರೆ ಆಗಲ್ಲ, ಇದು ಜಾರುತ್ತೆ. ಇದು ಬಂದು ಜಸ್ಟ್ ವಾಕಿಂಗ್ ಪರ್ಪಸ್, ಸಿಟಿ ವೈಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಷ್ಟೇ, ನೀವು ಬಂದು ವಾಕಿಂಗ್ ಮಾಡ್ತೀರಾ ಅಂದ್ರೆ ಗ್ರಿಪ್ ಇರೋ ತರ ತಗೋಬೇಕು. ಇದು ನೈಸ್ ಇದೆ, ನೈಸ್ ಇದೆ. ಇದು ಬಂದು ಜಸ್ಟ್ ನೀವು ವಾಕಿಂಗ್ ಎಲ್ಲರೂ ನಾವು ನಾರ್ಮಲ್ ಆಗಿ ಮನೆ ಗಿನೆಗೆ ಓಡಾಡಕ್ಕೆ ಅಷ್ಟೇ, ಟೈಲ್ಸ್ ಎಲ್ಲ ಹಾಕೊಂಡು ಹೋಗ್ಬಿಟ್ಟು ಬಿದ್ದಿರಿ, ಬಿದ್ದೋಗ್ಬಿಡ್ತೀರಿ, ಇದೆಲ್ಲ ವೇಸ್ಟ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಇದೆ. ಲೈಕ್ ಏನಪ್ಪ ಇದು ಅಂದ್ರೆ ಜೆಲ್ ಸೋಲ್ ಅಂತ ನೋಡಿ, ಇದೆ ಜೆಲ್ ಸೋಲ್ ಅಂತ. ಸೀರಿಯಸ್ಲಿ ರೈಡ್ ಮಾಡೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಭಯ ಓಪನ್ ಮಾಡಿದ್ದು ಏನು ಅಂತ ತೋರಿಸೋಣ. ಟಡಾನ್ ಟಡಾನ್ ಟಡಾನ್. ಸೊ ಇಲ್ಲಿ ನೋಡ್ಬೋದು ಜೆಲ್ ಸೋಲ್ ಅಂತ, ಇವೆಲ್ಲ ಫುಲ್ ಜೆಲ್ ಜೆಲ್ ಆಗಿರುತ್ತೆ. ಲೈಕ್ ನೀವು ಶೂ ಒಳಗಡೆ ಇದನ್ನ ಹಾಕ್ಬಿಟ್ಟು ಲೈಕ್ ರೈಡ್ ಮಾಡ್ಬೇಕಾದ್ರೆ ಫುಲ್ ಮೆತ್ತಗಿರುತ್ತೆ. ಲೈಕ್ ಜಾಸ್ತಿ ನಡೀತಾ ಇದ್ದೀರ, ಜಾಸ್ತಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದ, ತುಂಬಾ ಓಡಾಡ್ತಿದ್ದೀರ ಅಂದ್ರೆ ಈ ಸೋಲ್ ಇತ್ತು ಅಂದ್ರೆ ನಿಮ್ಗೆ ಕಾಲ್ ನೋವು ಬರಲ್ಲ, ಫೀಟ್ ಎಲ್ಲ ನೋವು ಬರಲ್ಲ, ಸೂಪರ್ ಯೂಸ್ ಆಗುತ್ತೆ. ಏನು ಅಷ್ಟೊಂದೇನು ಅನ್ಸಲ್ಲ, ನಾರ್ಮಲ್ ನಿಮ್ ಸ್ಮೆಲ್ ಏನು ಇರುತ್ತೆ. ಏ ಸೂಪರ್ ಕಂಫರ್ಟ್ ಇದೆ ನೋಡಿ, ಇನ್ನ ಎಷ್ಟೋ ಅಂತ ಸೋಲ್ಗಳಿದೆ. ಬನ್ನಿ ವಿಸಿಟ್ ಮಾಡಿ, ಹೆಂಗನ್ಸ್ತು ಅಂತ ವಿಡಿಯೋ ಕಮೆಂಟ್ ಮಾಡಿ. ನಿಮಗೂ ಏನಾದ್ರು ತಗೊಳಂಗಿದ್ರೆ ಕಮೆಂಟ್ ಮಾಡಿ, ಏನು ತಗೊಳ್ಬೇಕು ಅಂತ ಡೆಕಥ್ಲಾನ್ ಪ್ರಾಡಕ್ಟ್ಸ್ ಬಗ್ಗೆ ಒಂದು ಕಮೆಂಟ್ ಹಾಕಿ. ಹಂಗೆ ಇಷ್ಟು ಇದೊಂದು ಪ್ರಾಡಕ್ಟ್ ಇದೆ, ಇದು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಮಳೆಗಾಲದಲ್ಲಿ ಟ್ರೆಕ್ ಮಾಡ್ಬೇಕಾದ್ರೆ ಗ್ರಿಪ್ಗಂತೂ ಸಕ್ಕಲಾಗಿದೆ. ಮಾಡಿದಾಗ ಅದಕ್ಕೆ ಲೈಕ್ ಆದರೆ ನಿಮ್ಗೆ ಜಿಗಣೆ ಎಲ್ಲ ಕಚ್ಚುತ್ತೆ, ಜಿಗಣೆ ನೀರೆಲ್ಲ ಒಳಗಡೆ ಹೋಗುತ್ತೆ, ಬಟ್ ಗ್ರಿಪ್ಪಿಂಗ್ ಸಕ್ಕಲಾಗಿ ಸಿಗುತ್ತೆ, ಕಾಲೆಲ್ಲ ಒದ್ದೆ ಹಾಗೆ ಆಗುತ್ತೆ. ಲೈಕ್ ಕ್ರಾಕ್ಸ್ ಯೂಸ್ ಮಾಡೋ ಬದಲು ಇದನ್ನ ಯೂಸ್ ಮಾಡ್ಬೋದು. ಸೀರಿಯಸ್ ಆಗಿ ನೋಡಿ, ಎಲ್ಲ ಸೈಜಲ್ಲೂ ಸಿಗುತ್ತೆ, 600 rupees ಅಷ್ಟೇ. ಸೀರಿಯಸ್ ಆಗಿ ಚೆನ್ನಾಗಿದೆ, ಬಟ್ ನಾನಿವಾಗ ತಗೋತಾ ಇಲ್ಲ, ದುಡ್ಡಿಲ್ಲ. ಸೊ ಇಲ್ಲಿ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ, ಟಡಾನ್. ಇದೆಲ್ಲ ಹಾಕೊಂಡು ನಾವು ನೈಟ್ ಅಲ್ಲಿ ಟ್ರೆಕ್ ಮಾಡ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನೋಡೋದು ಎದೆ ಹೊಡ್ಕೊಂಡು ಚದೈತಾರೆ. ಓಪನ್ ನೋಡಿ ಎಲ್ಲಿದೆ, ಇದು ಹಾಕೊಂಡ್ರೆ ಒಳಗಡೆ ಎಲ್ಲ ಗಾಳಿ ಆಡ್ತಾ ಇರುತ್ತೆ. ಸೊ ಇಲ್ಲೊಂದು ರೈನ್ ಕೋಟ್ ಇದೆ, ನಾವು ಕೇಳಿರೋ ರೈನ್ ಕೋಟ್ ಇಲ್ಲಿ ಸಿಗ್ತಾ ಇಲ್ಲ, ಆದ್ರಿಂದ ಇಲ್ಲೊಂದು ಒಳ್ಳೆ ರೈನ್ ಕೋಟ್ ಇದೆ, ವಾಕಿಂಗ್ ರೈನ್ ಕೋಟ್ ಅಂತ. ಹಾಕೊಳ್ಳಿ ಭಯ, ಇದು ತಗೊಳ್ಳಿ, ಕಮಾನ್. ಟಿಕ್ ಟಾಕ್ ಸ್ಟೈಲಲ್ಲಿ ಹಿಂಗೆ ಹಾಕ್ತೀನಿ, ಹಂಗೆ ಮೈ ಮೇಲೆ ಬರಬೇಕು. ತಿರುಗಿ ಕಡೆ, ತಿರುಗಿ ಕಡೆ, ಈ ಕಡೆ ಕೈ ಹಾಕು ಮರ ಈ ಗ್ಯಾಪಲ್ಲಿ, ಈ ಕಡೆ ಈ ಕಡೆ ಹಾಕು, ಈ ಕಡೆ ಹಾಕಿದ್ಯಾ? ಹಾಂ, ಯಾ, ಇದು ಕೂಲ್ ಆಗಿದೆ. ಇಲ್ಲಿ ನೋಡು, ಹಿಂಗನ್ನು ಇಲ್ಲಿ ನೋಡು, ವಾವ್ ಸೂಪರ್. ಸೊ ಇದು ನೋಡ್ಬೋದು, ಒಂದು ನಿಮಿಷ ಹಾಕೋ. ಇದು ರೈನ್ ಕೋಟು ಲೈಕ್ ನೀವು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಹಾಕೋಬೋದು. ಲೈಕ್ ಬ್ಯಾಗ್ ಎಲ್ಲ ಹಾಕೊಂಡು ಹೋಗ್ತೀರ ಅಂದ್ರೆ ತಿರುಗಿ ಹಿಂದೆ. ಓ, ಏನ್ ಇಬ್ರು 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 ಕುತ್ಕೋಬೋದು ಇದ್ರಲ್ಲಿ. ಮಳೆ ಬರ್ತೈತೆ ಅಂದ್ರೆ ಬನ್ನಿ, ಕೆಳಗಡೆ ಬನ್ನಿ ನೋಡಿ. ನೆಕ್ಸ್ಟ್ ಬ್ಯಾಡ್ಮಿಂಟನ್ ನಿಮ್ಮ ಮನೆ ಹತ್ರ ಯಾವಾಗ ಬೋರ್ ಆಗ್ಬೇಕಾದ್ರೆ ಬೇಬ್ಸ್ ಜೊತೆ ಆಡೋದಕ್ಕೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಕ್ವಾಲಿಟಿ ಬೇಕು ಸಿಗುತ್ತೆ. ಡೆಕಥ್ಲಾನ್ ಅಂದ್ರೆ ಚೆನ್ನಾಗಿದೆ. 4,000. ಓ ಮೈ ಗಾಡ್. ಮಕ್ಕಳಿಗೆ ಸೈಕಲ್ ಬೇಕು ಅಂದ್ರೆ ಸೈಕಲ್ಗಳು ಸಿಗ್ತವೆ ನೋಡಿ. ಇದು ದೊಡ್ಡ ಮಕ್ಕಳಿಗೆ, ಇದು ಚಿಕ್ಕ ಮಕ್ಕಳಿಗೆ ಬ್ರೋ, ಇದು ಚಿಕ್ಕ ಮಕ್ಕಳಿಗೆ, ಇದು ದೊಡ್ಡ ಮಕ್ಕಳಿಗೆ. ಹ್ಮ್, ಇದೀ ನೋಡಿಬೋದು ಸೈಕಲ್. ಬೆಂಗಳೂರಿಂದ ಡೆಲ್ಲಿಗೆ ಸೈಕಲ್ ಹೋಗೋಣ ಅಂತ ಇದನ್ನ ಏನು ಹೇಳ್ತೀರಾ ಕಮೆಂಟ್ ಅಲ್ಲಿ ಹಾಕಿ. ಬೆಂಗಳೂರಿಂದ ಡೆಲ್ಲಿಗೆ ಇದೆಯಾ ಏನು ಅದು? ಇದೇನು ಗೊತ್ತಾ, ಇದು ಹೆಲ್ಮೆಟ್. ನೀನು ಓಡಿಸ್ಬೇಕಾದ್ರೆ ಹಾಕೋಬೇಕು. ಹೌದು, ಏನು ರೈಡ್ ಮಾಡ್ತಾ ಇದ್ದು ಹೆಲ್ಮೆಟ್ ಹಾಕೊಳ್ಳಿ ನೋಡಿ. ಕಲರ್ ಕಲರ್ ಇದೆ, ನಿಮ್ಗೆ ಯಾವ ಕಲರ್ ಫ್ಲೇವರ್ ಬೇಕು ತಗೊಳ್ಳಿ, ಬಟ್ ಯೂಸ್ ಮಾಡಿ ಹೆಲ್ಮೆಟ್. ಏನು ಹೇಳ್ತೀರಾ? ಕನ್ಫರ್ಮ್ ಹಾಕೊಂಬಿಡಿ ಎಲ್ಲ ಟೈಮಲ್ಲೂ. ಸೈಕಲಲ್ಲಿ ಡೆಲ್ಲಿಗೆ ಹೋಗ್ತಾನಂತೆ ಈ ಸೈಕಲ್ ತೊಗೊಂಡು. ಇದೇ ಡೆಕಥ್ಲಾನಲ್ಲಿ ಟ್ರೆಡ್ಮಿಲ್ ಸಿಗುತ್ತೆ. ಲೈಕ್ ನೀವು ಜಿಮ್ಗೆ ಹೋಗೋದು ಬೇಡ, ಮನೇಲೇ ಮಾಡ್ಕೋತೀವಿ ಅಂದರೆ ಟ್ರೆಡ್ಮಿಲ್ ಸಿಗುತ್ತೆ. ಆಮೇಲೆ ಸೈಕ್ಲಿಂಗ್ ಸಿಗುತ್ತೆ ನೋಡ್ಬೋದು, ಎಲ್ಲನೂ ಇದೆ ನೋಡಿ. ಮಗುನೂ ಓಡಿಸ್ತದೆ. ಭಯ, ಬನ್ನಿ ಬನ್ನಿ, ಒಂದು ಜಂಪ್ ಹಾಕಿ ಇದ್ರ ಮೇಲೆ, ಓಡೋಕೆ ಜಂಪ್ ಹಾಕಿ. ಅಷ್ಟೇ ನೋಡಿ ಹೆಂಗೆ. ನೆಕ್ಸ್ಟು ಡಂಬಲ್ಸ್ಗೆಲ್ಲ ಇದೆ, ನಿಮ್ಗೆ ಯಾವ್ಯಾವ್ದು ವೆಯ್ಟ್ ಬೇಕೋ ಅದು ತೊಗೊಳ್ಬೋದು. ಮನೇಲೇ ವರ್ಕೌಟ್ ಮಾಡ್ತೀರಾ ಅಂದರೆ ಮನೇಲಿ ವರ್ಕೌಟ್ ಮಾಡಬೇಡಿ, ಜಿಮ್ಗೆ ಹೋಗಿ. ಅವೆಲ್ಲ ಪ್ರೋಟೀನ್ ನೋಡಿ, ಮಾಸ್ಕ್ ಏನಾರೆಲ್ಲ ಇಲ್ಲ ಇದೆ. ತೊಗೊಂಡಿರುವ ಒಂದು 3 items, 2 bags, 1 shoe, ಅದನ್ನು ಬಿಲ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಬ್ರೋ, ಇಫ್ ಯು ವಾಂಟ್ ಬಾಲ್ಸ್? ನೋ ಬೇಡ. ಯು ಡೋಂಟ್ ವಾಂಟ್? ನೋ. ವೈಬ್ರೇಟರ್ ಯು ಕ್ಯಾನ್ ಯೂಸ್ ಎನಿವೇರ್. ನೋ ಬ್ರೋ, ಸಿ ಯು ಜೂಮ್, ಫುಲ್ ಜೂಮ್ ಜೂಮ್. ನನಗೆ ಜೂಮ್ ಬೇಡ ಬ್ರೋ. ಇಲ್ಲ, 1 second ಇದು ಮರಯ್ಯ, ಇರಿ ಬ್ರೋ, ಬಿಲ್ ಬೇಡಬೇಕು. ಇದು ವಾಟರ್ ಪ್ರೂಫ್ ಬ್ಯಾಗ್ ಅಂತೆ. ಸೊ ಮಳೆ ಬರ್ತಾ ಇದೆ, ನಾರ್ಮಲ್ ಬ್ಯಾಗ್ನ ಈ ಬ್ಯಾಗಲ್ಲಿ ಕೊಂಡು ಹೋಗ್ತಾ ಇದೆ. ಇವಾಗ ರಿಯಲ್ ಟೆಸ್ಟಿಂಗ್, ಟ್ರಿಪ್ಪಿಗೆ ರೆಡಿ ಆಗಿದ್ದೀವಿ. ಲೆಟ್ಸ್ ಗೋ, ಲೆಟ್ಸ್ ಗೋ. ನ್ಯೂ ಲೈಫ್, ನ್ಯೂ ಬಿಗಿನಿಂಗ್. ಎಸ್, ಥೈಲ್ಯಾಂಡ್ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಪಟಾಯ ಮಸಾಜ್. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗ್ದಿದೆ, ಲೈಕ್ ಬಿಲ್ ಎಲ್ಲ ಮಾಡಿಸಿದ್ವಿ, ಎಷ್ಟೋ ಒಂದಿಷ್ಟು ಅಂತ ಬಿಲ್ ಆಯಿತು. ಸೊ ಭಯ ಕಡೆಯಿಂದನೇ ಫುಲ್ ಸ್ಪಾನ್ಸರ್ ನಮಗೆ ಬ್ಯಾಗ್ ಎಲ್ಲ. ಇಲ್ಲ ಇಲ್ಲ ಇಲ್ಲ, ಆಮೇಲೆ ಮಾಡಬೇಕಾ ಗೊತ್ತೆ. ಸೊ ನಿಮಗೆ ಅವಾಗಲೇ ಹೇಳಿದೆ ಗೊತ್ತಾ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಲೈಕ್ ಲೀಚ್ ಬೈಟ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತ.
ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆಗೆ ನೆಸೆ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಹಚ್ಕೊಂಡೋಗಿ, ಅವಾಗ ಲೀಚ್ ಬೈಟ್ ಆಗಲ್ಲ. ಇಲ್ಲ ಅಂದರೆ ಡೆಟಾಲ್ ತಗೊಳ್ಳಿ, ಟಚಕ್ 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 ಅಂತ ಲೀಚ್ ಕಾಣಿಸೋಕ್ಕಿಂತ ಮುಂಚೆ ಎಲ್ಲ ಹೊಡೆದ್ಬಿಡಿ, ಲೈಕ್ ನಿಮ್ಮ ಕಾಲಿಗೆಲ್ಲ ಇಲ್ಲ ಶೂಗೆ ಅದಕ್ಕೆ ಇದಕ್ಕೆ. ಇಲ್ಲ ಅಂದರೆ ಲೀಚ್ ಕಚ್ಚಿದ್ರೆ ಕಚ್ಚಿಸ್ಕೊಳ್ಳಿ, ಮಗಂದು ಒಂದಿಷ್ಟು ರಕ್ತ ಹೋಗ್ಬಿಡಲಿ ಅಂತ ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಬನ್ನಿ. ಲೀಚ್ ಕಚ್ಚದೆ ಒಂಥರ ಅಸಹ್ಯ ಅನಿಸುತ್ತೆ, ಬಟ್ ಏನು ಪ್ರಾಬ್ಲಮ್ ಏನು ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಏನಾದರೂ ಒಂದು ತೊಗೊಂಡೋಗಿರ್ತೀವಿ, ಇಲ್ಲ ಸ್ಯಾನಿಟೈಸರ್ ತೊಗೊಂಡೋಗಿರ್ತೀವಿ, ಡೆಟಾಲು ಉಪ್ಪು ಅಂತವೇನಾದರೂ ಹಾಕ್ಬೋದು. ನಿಮ್ಗೇನಾದರೂ ರೆಮಿಡೀಸ್ ಗೊತ್ತಿದೆ ಲೈಕ್ ಲೀಚ್ಗೆ ಏನೇನು ಮಾಡ್ಬೋದು ಸಾಯಿಸೋದಕ್ಕೆ ಇಲ್ಲಾಂದರೆ ಬಿಡೋದಕ್ಕೆ ಅಂತ, ಅದನ್ನು ಕಮೆಂಟ್ ಮಾಡಿ. ಲೈಕ್ ನೀವು ಡೆಕಥ್ಲಾನಲ್ಲಿ ಏನೇನು ತೊಗೊಂಡಿದ್ದೀರಾ, ಇಲ್ಲ ನೀವು ಮಾನ್ಸೂನ್ ಟ್ರೆಕ್ಗೆ ಇಲ್ಲ ರೈಡ್ಗೆ ಹೋಗ್ಬೇಕಾ ಏನೇನು ಪ್ರಿಪ್ರೇಷನ್ ಮಾಡ್ಕೋತೀರಾ ಹೋಗೋಕ್ಕಿಂತ ಮುಂಚೆ, ಅದನ್ನು ಕಮೆಂಟ್ ಮಾಡಿ. ಈ ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನಮ್ಮಿಬ್ರ ಕೊಲಾಬ್ರೇಷನ್ ಫಸ್ಟ್ ಟೈಮು, ಇವಾಗ ನೆಕ್ಸ್ಟು ಬರೋ ವೀಡಿಯೋಸ್ ಎಲ್ಲನೂ ನಮ್ಮಿಬ್ರದ್ದು ಮ್ಯಾಕ್ಸಿಮಮ್ ನಮಗಿಬ್ರು ಕೊಲಾಬ್ರೇಷನ್ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ತುಂಬಾ ಪ್ಲಾನ್ಸ್ಗಳು ನಡೀತಾ ಇದೆ. ನಾವು ಬಂದು ಮ್ಯಾಕ್ಸಿಮಮ್ ಇವರು ಟ್ರೆಕ್ಕಿಂಗ್ ಮೋಟೋ ವ್ಲಾಗಿಂಗ್ ಮಾಡ್ತಾ ಇರ್ತಾರೆ, ಮತ್ತೆ ಬೇಸಿಕ್ ಆಗಿ ತುಂಬಾ ಒಂಥರ ಡಿಫ್ರೆಂಟ್ ವ್ಲಾಗ್ಸ್ ಮಾಡ್ತಾ ಇರ್ತಾರೆ, ರಿವ್ಯೂ ಸೆಗ್ಮೆಂಟ್ ಮಾಡ್ತಾ ಇರ್ತಾರೆ. ನಂದು ಬಂದು ಟೋಟಲ್ ಡಿಫ್ರೆಂಟ್, ಬಜೆಟ್ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ. ಈ ಸೆಗ್ಮೆಂಟ್ ಬಂದು ನೋಮ್ಯಾಡ್, ನಮ್ಮ ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಮ್ಯಾಡ್ ಲೈಫ್ ಯಾರು ಮಾಡಿರಲ್ಲ, ನಾವು ಬಂದು ಅದೇ ತರ ನೋಮ್ಯಾಡ್ ಲೈಫ್ ಪ್ಲಾನಿಂಗ್ ನಡೀತಾ ಇದೆ. ಚೆಕ್ಕಿಂಗ್ ಸಮೇತ ಪ್ಲಾನಿಂಗ್ ಮಾಡಿದೀವಿ ಡಿಫ್ರೆಂಟ್. ಸೊ ನೋಡೋಣ ಮುಂದೆ ಏನೇನು ಹೆಂಗೆ ಹೆಂಗೆ ನೀವು ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸಪೋರ್ಟ್ ಇದ್ರೆ ಮೇಬಿ ಅಬ್ರಾಡ್ ಅಬ್ರಾಡ್ ಹೋಗೋ ಚಾನ್ಸಸ್ ಇರ್ತವೆ, ಹೇಳಕ್ಕಾಗಲ್ಲ. ಹಾಗೆ ಸ್ನೋ ಟ್ರೆಕ್ಕಿಂಗು ಪ್ಲಾನ್ ಮಾಡಿದೀವಿ, ನೋಡೋಣ. ಫುಲ್ಲು ಮಳೆ ಬರ್ತಾ ಇದೆ, ಆಲ್ರೆಡಿ ಟೆಸ್ಟಿಂಗ್ ನಡೀತಾ ಇದೆ ಇವಾಗಲೇ ಬ್ಯಾಗ್ ಗಳದೆಲ್ಲ, ನೋಡೋಣ. ಲೈಟ್ ಆಗಿ ಏನೋ ತಿನ್ಕೊಂಡು ಎಲ್ಲ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋನೇ ನಿಮ್ಗೆ ಇಲ್ಲಿಂದ ಈ ವಿಡಿಯೋ ಆಗಿದ್ ನೆಕ್ಸ್ಟ್ ವಿಡಿಯೋನೇ ನಮ್ಮ ಆ ಟ್ರೆಕ್ಕಿಂಗು ರೈಡು ಇಲ್ಲ ಅಂದ್ರೆ ಏನ್ ಮಾಡ್ತಿದೀವಿ ಅದೇ ಬರುತ್ತೆ ಇಬ್ರು ಕೊಲಾಬರೇಷನ್ ಅಲ್ಲೇ. ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೀನಿ.